ಅರವಿಂದ್ ಅವರಿಗೆ 56ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸುದ್ದಿಗಾರ ಪರವಾಗಿ ಅವರಿಗೆ ಆರೋಗ್ಯ ಆಯುಸ್ಸು ಒಳ್ಳೆಯದಾಗಲಿ ಎಂದು ಆಶಿಸುತ್ತೇವೆ. ರಮೇಶ್ ಅವರು ಸುಂದರ ಸ್ವಪ್ನಗಳು ಅಂತ ಒಂದು ಚಿತ್ರ ಮಾಡಿದರು. ಎಷ್ಟು ಚೆನ್ನಾಗಿದೆ ಅಂದರೆ ಆ ಸುಂದರ ಸ್ವಪ್ನಗಳು. ಅದರಲ್ಲಿ ಚಮಿಸಿ ನಾ ಹೇಳೋದಲ್ಲ ತಮಾಷೆಗಾಗಿ ಅಂತ ಒಂದು ಹಾಡು ಹೇಳಿದರು. ಆ ಚಿತ್ರ ಕಲ್ಪನಾ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಯಿತು. ಎಷ್ಟು ಭರ್ಜರಿಯಾಗಿ ಯಶಸ್ಸು ಕಂಡಿತು ಅಂದರೆ ಎಲ್ಲ ಇಡೀ ಫ್ಯಾಮಿಲಿ ನೋಡೋವಂಥ ಚಿತ್ರ ಅದು. ರಮೇಶ್ ಅವ್ರಿಗೆ ಒಳ್ಳೆ ಹೆಸರನ್ನ ಕೊಟ್ಟಂಥ ಚಿತ್ರ ಅದು. ಅದಿರ್ಬೋದು ಇನ್ನು ಮುಂಗಾರಿನ ಮಿಂಚು, ಭೂತಾಯಿನ ಭೂಮಿ ತಾಯಿ ಚೊಚ್ಚಲ ಮಗ ಶಿವಣ್ಣ ಜೊತೆ ಮಾಡಿದ್ದು, ಆಮೇಲೆ ನಮ್ಮೂರ ಮಂದಾರೆ ಹೂವೆ, ಸುಮಾರು ಚಿತ್ರಗಳು, ಪ್ರೇಮರಾಗ ಹೇಳು ಗೆಳತಿ, ಸುಮಾರು ಚಿತ್ರರಂಗದಲ್ಲಿ ಮಾಡಿದ್ದಾರೆ ಅವರು. ಆಮೇಲೆ ಅಮೇರಿಕಾದಲ್ಲೂ ಸಹ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಎಂದು ಈ ಸುದ್ದಿಗಾರ ಆಶಿಸುತ್ತಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನನ್ನು ಒತ್ತಿ.